ನ್ಯಾಥಿನಿಯಲ್ ಎಲ್ವಿಕ್ ಅಧ್ಯಕ್ಷನಾದ ಸಮಯದಲ್ಲಿ ತಿಜೋರಿ ಖಾಲಿಯಾಗಿದ್ದನ್ನು ಗಮನಿಸಿ ಹಳೆಯ ಲೆಕ್ಕಪತ್ರಗಳನ್ನೆಲ್ಲ ಪರಿಶೀಲಿಸಿ ಸಂಬಂಧಪಟ್ಟವರನ್ನೆಲ್ಲ ತನಿಖೆಗೆ ಒಳಪಡಿಸಿದ. ಬೇರೆ ಯಾವ ತೊಂದರೆಯನ್ನೂ ಈತ ಯಾರಿಂದಲೂ ಅನುಭವಿಸದೆ ನಿವೃತ್ತನಾಗಿ ಇಂಗ್ಲೆಂಡಿಗೆ ಮರಳಿದ. ಬಳಿಕ ಅಧ್ಯಕ್ಷನಾದ ಜೇಮ್ಸ್ ಮಾಕ್ರೆ ಅತ್ಯಧಿಕ ಸಮಯ ಎಂಬಂತೆ ಆಡಳಿತ ನಡೆಸಿದ. ಹುಟ್ಟು ಸಾಹಸಿಯಾಗಿದ್ದ ಮಾಕ್ರೆ ಮಾದರಿ ಎಂಬಂತೆ ಬದುಕು ಸಾಗಿಸಿದ. ಈ ಬಗ್ಗೆ ಈ ಸಂಚಿಕೆಯಲ್ಲಿ. ಎಲ್ರಿಗೂ ನಮಸ್ಕಾರ. ನಾನು ಆ ಗುಂಬೆ ನಟರಾಜ್. ಇಂದಿನ ಸಂಚಿಕೆಯಲ್ಲಿ ಫ್ರಾನ್ಸಿಸ್ ಹೇಸ್ಟಿಂಗ್ಸ್ ಅನ್ನೋ ಒಬ್ಬ ವ್ಯಕ್ತಿ, ಅಂದರೆ ಅವನ ಅಧ್ಯಕ್ಷನಾಗಿ ಪದವಿ ಸ್ವೀಕಾರ ಮಾಡಿದ್ದ. ಈಗ ಅವನ ಪ್ಲೇಸ್ನಲ್ಲಿ, ಅವನ ಸ್ಥಾನಕ್ಕೆ ಇನ್ನೊಬ್ಬ ಬರ್ತಾನೆ. ಅವನ ಹೆಸರು ನ್ಯಾಥನಿಯಲ್ ಎಲ್ವಿಕ್ ಅಂತ ಅವನ ಹೆಸರು. ಅವನು 1721-24, ಅಂದರೆ 3 ವರ್ಷ ಅವನ ರಾಜ್ಯ ಆಳ್ತಾನೆ. ಇವನೇನು ಮಾಡ್ತಾನೆ, ಅಧ್ಯಕ್ಷನಾಗಿ ನೇಮಕಗೊಂಡ ಈ ಇವನಿದಾನಲ್ಲ ಎಲ್ವಿಕ್ ಮಹಾಶಯ, ಬಂದ ಕೂಡಲೇ ಮೊದಲನೇ ಕಾರ್ಯ ಏನು ಮಾಡ್ತಾನೆ ಅಂತಂದರೆ, ಸೀದ ಕ್ಯಾಶಿಯರ್ ಹತ್ರ ಹೋಗ್ತಾನೆ. ಕ್ಯಾಶ್ ಡಿಪಾರ್ಟ್ಮೆಂಟಲ್ಲಿ ಇರ್ತದೆ, ಅಲ್ಲಿ ಹೋಗಿ ಕ್ಯಾಶ್ ಬುಕ್ ವಗೈರೆ ಏನೇನು ಇರ್ತದೋ ಅದನ್ನೆಲ್ಲ ದಾಖಲೆನೆಲ್ಲ ಪರೀಕ್ಷೆ ಮಾಡ್ತಾನೆ, ತನಿಖೆ ಮಾಡ್ತಾನೆ. ಸೊ ಕ್ಯಾಶ್ ಬುಕ್ನಲ್ಲಿ ಹಿಂದಿನ ತಿಂಗಳ ತನಕ ಏನೇನು ಅಂಕಿಗಳು ಇರ್ತದೋ ಏನೇನು ಇರ್ತದೋ ಎಲ್ಲ ಲೆಕ್ಕ ಎಲ್ಲ ಪ್ರತೀಕ್ಷಿಸ್ತಾರೆ. ಸೊ ಅಕ್ಟೋಬರ್ ತಿಂಗಳ ಲೆಕ್ಕ ಇರಲಿಲ್ಲ, ಅವನು ಸೆಪ್ಟೆಂಬರ್ಲ್ಲಿ ಬಂದಿರ್ತಾನೆ, ಆಮೇಲೆ ಅಕ್ಟೋಬರ್ ನವೆಂಬರ್ಲ್ಲಿ ಬಂದಿರ್ತಾನೆ. ಗೋಡೌನ್ ಕೂಡ ಅವನು ಹೋಗಿ ನೋಡ್ತಾನೆ, ಅಲ್ಲಿ ಚಿನ್ನ ಬೆಳ್ಳಿ ಎಲ್ಲ ಇಟ್ಟಿರ್ತಾರಲ್ಲ ಅದನ್ನು ನೋಡ್ತಾನೆ. ಅಂದರೆ ನಾವೀಗ ಸ್ಟ್ರಾಂಗ್ ರೂಮ್ ಅಂತ ನಾವೇನು ಕರಿತೀವಿ, ಅವಾಗಲೇ ಸ್ಟ್ರಾಂಗ್ ರೂಮ್ ಇತ್ತು. ಸೊ ಅಲ್ಲಿ ಹೋಗಿ ಎಲ್ಲ ಹೋಗಿ ಅದನ್ನು ಸೀಲ್ ಮಾಡಿಬಿಡ್ತಾನೆ. ಕುಕ್ ಮಹಾಶಯ ಅಂತ ಇರ್ತಾನೆ ಅವನು, ಗೋಡೌನ್ ಅಂದರೆ ಸ್ಟ್ರಾಂಗ್ ರೂಮ್ನ ಮೇಲಧಿಕಾರಿ, ಅವನ ಹೆಸರು ಕುಕ್ ಅಂತ, ಅವನು ಕಲಿಸ್ತಾನೆ. ಸೊ ಎಲ್ಲರ ಸಮಕ್ಷದಲ್ಲೇ ಆ ಗೋಡೌನ್ ಬೀಗ ತೆಗೆದುಬಿಟ್ಟು ಒಳಗಡೆ ಏನೇನಿದೆ ಅದೆಲ್ಲ ನೋಡ್ತಾನೆ. ನೋಡ್ತಾನೆ 29 ತಿಜೋರಿ ಪೆಟ್ಟಿಗಳು ಇತ್ತಂತಲ್ಲ ಆ ಗೋಡೌನ್, 21 ತಿಜೋರಿ ಅಂತಂದರೆ ಸ್ಟ್ರಾಂಗ್ ಬಾಕ್ಸ್ ಅಂತ ನಾವು ಕರಿತೀವಿ. ಸೊ ಅದು ಅಷ್ಟು ಓಪನ್ ಮಾಡ್ತಾರಂತೆ. ಸೊ ನೋಡ್ತಾನಂತೆ ಎಲ್ಲ ಖಾಲಿ ಆಗ್ಬಿಡುತ್ತೆ, ಚಿನ್ನನೂ ಇಲ್ಲ ಬೆಳ್ಳಿನೂ ಇಲ್ಲ ಏನೂ ಇಲ್ಲ, ಎಲ್ಲ ಖಾಲಿ ಆಗ್ಬಿಡಿತು ಅಂತ ಕೇಳ್ತಾನೆ. ಏನಪ್ಪ ಅಂತ ಕೇಳ್ತಾನೆ ಅಂತ, ಯಾಕೆ ಖಾಲಿ ಆಗಿದೆ, ಲೆಕ್ಕಪತ್ರದಲ್ಲಿ ಏನಕ್ಕೆ ಸರಿಯಾಗಿ ಇಟ್ಟಿಲ್ವಲ್ಲ, ಏನು ಚಿನ್ನ ಬೆಳ್ಳಿನೇ ಇಲ್ವಾ, ಕಂಪ್ನಿ ಹೆಸರಿನಲ್ಲಿ ಚಿನ್ನ ಬೆಳ್ಳಿ ಇರಲಿಲ್ವಾ, ಏನು ಸಮಾಚಾರ ಅಂತ ಕೇಳ್ತಾನಂತ ಅವಾಗ ಹೇಸ್ಟಿಂಗ್ಸ್ನಿಂದಲ್ಲ ಹಿಂದಿನ ಅಧ್ಯಕ್ಷ, ಅವನ ಆಜ್ಞೆಯ ಮೇರೆಗೆ ಎಲ್ಲ ತಗೊಂಡೋಗಿ ನಾವು ಮಾರಾಕ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಹಿಂದಿನ ಅಧ್ಯಕ್ಷನ ಕರೆಸ್ತಾರೆ, ಅವನ್ನ ವಿಚಾರಣೆ ಮಾಡ್ತಾರೆ. ಆವಾಗ ಒಪ್ಕೊಳ್ತಾನೆ ಅವನು ಹೇಸ್ಟಿಂಗ್ಸ್, ಹೌದು ನಾನು ಖಜಾನೆ ಮಾಡಿಬಿಟ್ಟೆ, ಎಲ್ಲ ನಾನು ಖಾಲಿ ಮಾಡಿಬಿಟ್ಟೆ, ಎಲ್ಲ ಮಾರಾಕ್ಬಿಟ್ಟಿದ್ದೀನಿ. ಸೊ ನನಗೊಂದು 7 ದಿನ ಕಾಲಾವಧಿ ಕೊಡ್ರಿ, ಆ ಮಾಡಿದ ದುಡ್ಡೆಲ್ಲ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ, ತಿರ್ಗಾನು ಎಲ್ಲನೂ ನೋಡ್ತಾರೆ ಯಾವಾಗ ಹಿಂದಿರುಸ್ತೀಯಾ ಅಂತ ಕೇಳ್ತಾರಂತೆ. ಅವನು ಕೂಡ ಕುಕ್ ಮಹಾಶಯನ ಕರೀತಾರಂತೆ, ಅವನು ಕರೆಸ್ಬಿಟ್ಟು ಅವನು ವಿಚಾರಣೆ ಮಾಡ್ತಾರೆ. ನಿಂದು ಇದೊಳಗೆ ಇದ್ದೆಲ್ಲ ಕೈವಾಡ, ನೀನು ತೊಗೊಂಡಿದ್ದ ದುಡ್ಡೆಲ್ಲ, ನೀನು ಲಪ್ಪಾಯಿಸಿದ ದುಡ್ಡೆಲ್ಲ ನೀನು ಯಾವಾಗ ತಿಳಿಸಿದ ಅಂದ್ರೆ, ಅವ್ನು ನಂಗೆ 20 ದಿವಸ ಟೈಮ್ ಕೊಡಿ, ನಾನು ಎಲ್ಲ ವಾಪಸ್ ಮಾಡ್ತೀನಿ. 20 ದಿವಸನ ಕೊಡ್ತೀವಿ, ನೀ ಜಾಮೀನು ಏನು ಕೊಡ್ತೀಯ ಅದಕ್ಕೆ ಅಂತ ಕೇಳ್ತಾರಂತೆ. ಆವಾಗ ಅವನು ಕೂಡ 29 ಭದ್ರಪಟ್ಟಿಗೆರಿದ್ದ ಬೆಳ್ಳಿ ನಾಣ್ಯ ಇದು ಎಲ್ಲ ನಾನು ವಾಪಸ್ 2 ದಿನದಲ್ಲಿ ಕೊಡ್ತೀನಿ ಅಂತ, ಇವನು 20 ದಿನ ಕೊಡ್ತೀನಿ ಅಂತ ಅಂತೂ ನೀವು ದಯವಿಟ್ಟು ಇದನ್ನೆಲ್ಲ ಹೊರಗಡೆ ಹಾಕ್ಬೇಡ, ಯಾರಿಗೂ ಗೊತ್ತಾಗ್ದಂಗೆ ಮಾಡ, ನನ್ನ ಪ್ರತಿಷ್ಠೆಗೆ ಧಕ್ಕೆ ಬರುತ್ತೆ. ಅದು ಏನಾಗ್ಬಿಡುತ್ತೆ, ಇದು ಆಘಾತ ಆಗ್ಬಿಡುತ್ತೆ. ಅವನು ಅನಿಸಿರ್ಲಿಲ್ಲ ಎಲ್ಲ ಪರೀಕ್ಷೆ ಮಾಡ್ತಾರೆ, ನಾನು ಸಿಗಾಕ್ಬಿಡ್ತೀನಿ ಹಾಗೆ ಹೇಗೆ ಅಂತ, ಅವನು ಶಾಕ್ ಆಗ್ಬಿಡ್ತಾನೆ. ಹಾಗೆ ಶಾಕ್ ಆಗ್ಬಿಟ್ಟು ಹಾಸಿಗೆ ಹಿಡಿದು ಮಲಗೇ ಬಿಡ್ತಾನೆ ಅವನು. ಹೇಸ್ಟಿಂಗ್ಸ್, ನಿನಗೆ ಜಾಮೀನು ನೀಡಬೇಕು, ನಿನಗೆ ಜಾಮೀನು ಇಲ್ಲ, ನೀನು ಜಾಮೀನು ಕೊಡೋದಿಲ್ಲ, ನೀನು ಹಾಸಿಗೆ ಬೇರೆ ಹಿಡಿದಿದ್ಯಾ ಏನಾದರೂ ಅಂತೇಳಿ ಅವನು ಕೊನೆ ಕಾಯಿಲೆ ಬಿದ್ದರೂ ಚಿಂತೆ ಇಲ್ಲ ಅಂತೇಳಿ ಅವನು ತೊಗೊಂಡೋಗ್ಬಿಟ್ಟು ಜೈಲಿಗೆ ಹಾಕ್ಬಿಡ್ತಾರೆ. ಕುಕ್ ಮಹಾಶಯ ಇರ್ತಾನಲ್ಲ ಅವನು ಕ್ಯಾಶಿಯರು, ಅವನು ಜೈಲಿಗೆ ಹಾಕ್ತಾರೆ. ಎಲ್ಲ ನೋಡುವಾಗ ಕೊನೆ ಲೆಕ್ಕ ಎಲ್ಲ ತಿರ್ಗಾ ಇನ್ನೊಂದು ಸಲ ಎಲ್ಲ ಪರೀಕ್ಷೆ ಮಾಡುವಾಗ 72,000 ಪಗೋಡ ಅಂತ ಕರೀತಾರೆ ಅವಾಗೆಲ್ಲ ಹಣನ, ಪಗೋಡ ಹಣವನ್ನು ಲಪ್ಪಾಯಿಸ್ಬಿಡ್ತಾನೆ. ಸರಿ, ಕ್ಯಾಶ್ ಬಾಕ್ಸ್ನಲ್ಲಿ ಎಷ್ಟಪ್ಪ ಇತ್ತು ಅಂದರೆ ಕೇವಲ ಒಂದೇ ಹಣ ಇತ್ತಂತೆ, ಕೆಲವು ಫರ್ಮನ್ಗಳು, ಹುಕುಂ ಪತ್ರ ಮತ್ತು ಇದರೇ ದಾಖಲೆಗಿದ್ದು. ಸೊ ಗವರ್ನರ್ ಹೇಸ್ಟಿಂಗ್ಸ್ ಕ್ಯಾಶ್ ಬಾಕ್ಸನ್ನು ಖಾಲಿ ಮಾಡಿಬಿಟ್ಟಿದ್ದ. ಹೇಸ್ಟಿಂಗ್ಸ್ ಏನು ಮಾಡ್ತಾನೆ, ಕಾಯಿಲೆ ಗೀಲೆ ಇದ್ದೆ ಅಲ್ಲ, ಏನು ಮಾಡಿದ್ನು ತಡೆ, ಇದನ್ನು ತಪ್ಪಿಸ್ಕೊಳಕ್ಕಾಗಲಿಲ್ಲ ಅಂತೇಳಿ ಕೊನೆಗೆ ಅವನೇನು ಮಾಡ್ತಾನೆ, ಹೇಗೋ ಮಾಡಿ 10,000 ರೂಪಾಯಿಗಳನ್ನು ವಾಪಸ್ ಕೊಡ್ತಾನೆ. ಒಂದು 20,000 ರೂಪಾಯಿಗಳು ಅಷ್ಟು ವಜ್ರ ಕೊಡ್ತಾನೆ. ಆಮೇಲೆ ಜಾಮೀನಿಗೆ ಮತ್ತಷ್ಟು ಹಣ ನೀಡಿಬಿಟ್ಟು ಅಂತೂ ಇಂತೂ ಒಂದು ಬಂಧನದಿಂದ ಬಿಡುಗಡೆ ಆಗ್ತಾ ಇರ್ತಾರೆ. ಸೊ 12 ಡಿಸೆಂಬರ್ 1721 ಇಂಗ್ಲೆಂಡ್ಗೆ ಹಿಂದಿರುಗಲು ಅವನಿಗೆ ಅನುಮತಿ ನೀಡಲಾಯಿತು. ಅವನೊಂದಿಗೆ ಹಡಗಿನಲ್ಲಿ ಪರಿಸನ ಅವನ ಸೇವಕ ಕೂಡ, ಒಬ್ಬ ನ್ಯೂಟನ್ ಅಂತ ಸೇವಕ, ಅವನು ಕಳಿಸ್ತಾರಂತೆ. 15 ಡಿಸೆಂಬರ್ 1721 ಹೇಸ್ಟಿಂಗ್ಸ್ ಇಂಗ್ಲೆಂಡ್ಗೆ ತೆರಳದೆ ಮಡ್ರಾಸ್ ಪಟ್ಟಣದಲ್ಲೇ ಪ್ರಾಣ, ಮೊದಲೇ ಕಾಯಿಲೆಯಿಂದ
ಅವನಿಗೆ ಶಾಕ್ ಆಗ್ಬಿಡ್ತಾರೆ, ಸಿಗಾಕೊಂಡಿದ್ದಕ್ಕೆ ಕಾಯಿಲೆಯಿಂದ ನರಳಿ ಅವನು ಸತ ಹೋಗ್ತಾನೆ. ಸೊ ನ್ಯಾಥನಿಯಲ್ ಎಲ್ ವಿಕ್ನ ಆಡಳಿತ ಕಾಲದಲ್ಲಿ ಏನಾಯ್ತು ಅಂತಂದ್ರೆ ಆವಾಗಲೂ ಶುರುವಾಯಿತು ಯಥಾ ಪ್ರಕಾರ ನಾರ್ಕಾಟ್ ನವಾಬ ಅಥವಾ ಮರಾಠ ಆಕ್ರಮಣ ಅದೆಲ್ಲ ಇತ್ತು, ಇದ್ರೂ ಅಷ್ಟೊಂದು ತೀವ್ರವಾಗಿರಲಿಲ್ಲ. ಸೊ ಅದನ್ನು ಸ್ವಲ್ಪ ಪೀಸ್ಫುಲ್ ಆಗಿ ಅವನಿತ್ತು ಅವನಿಗೆ ಆ ಟೈಮ್ನಲ್ಲಿ ಪ್ರಾಬ್ಲಮ್ ಅವನಿಗೆ ಅಷ್ಟು ಆಗಲಿಲ್ಲ. ಅದರಿಂದ ಅವನೇನಾದ ಅವನ ಕಾಲದಲ್ಲಿ ಎಲ್ವಿಕ್ ಮಹಾಶಯ ಯಾವ ಬಗೆಯ ಕಂಟಗಳನ್ನು ಮುಸ್ಲಿಮ್ನಿಂದ ಎದುರಿಸದೆ ಕ್ಷೇಮವಾಗಿ 18 ಜನವರಿ 1725 ನಿವೃತ್ತಿ ಹೊಂದಿ ಇಂಗ್ಲೆಂಡ್ಗೆ ಹಿಂದಿರುಗಿದ. ಅವನ ಸ್ಥಾನಕ್ಕೆ ಜೇಮ್ಸ್ ಮಾಕ್ರೆ ಎನ್ನುವೊಬ್ಬರನ್ನ ನೇಮಕ ಮಾಡಿದ್ರು ಕಂಪ್ನಿಯ ಡೈರೆಕ್ಟರ್ಗಳು ಅಂತ. ಸೊ ಇದು ಇವನ ಒಂದು ಅಂತ ಹೇಳ್ಕೊಳ್ಳೋವಂಥದ್ದು. ಅವನು ಮಾಡಿದ್ದು ಒಂದೇ ಕೆಲಸ ಅಂತಂದರೆ ಹಿಂದಿನ ಅಧ್ಯಕ್ಷನ ಹಿಡ್ಕೊಟ್ಟಿದ್ದು, ಅವನಿಂದ ದುಡ್ಡು ವಾಪಸ್ ಮಾಡ್ಕೊಂಡಿದ್ದು, ಅದೊಂದು ಕೆಲಸ ಮಾಡ್ದ ಅಷ್ಟೇ. ಅದು ಬಿಟ್ಬಿಟ್ರೆ ಅವನೇನು ಅವನ ಕಾಲದಲ್ಲಿ ಏನು ಅಂತ ಹೇಳ್ಕೊಳ್ಳೋವಂಥದ್ದು ಚರಿತ್ರೆ ಏನು ನಡೀಲಿಲ್ಲ ಅಂತ ಹೇಳ್ತಾರೆ ಇತಿಹಾಸಕಾರರು. ಸೊ ಈ ಜೇಮ್ಸ್ ಮಾಕ್ರೆ ಅಂತ ಒಬ್ಬ ಬರ್ತಾನಲ್ಲ, ಅವನು 1725-30 ಆಳ್ತಾನೆ. ಅವನು ದೀರ್ಘಾವಧಿ ಸುಮಾರು 21 ವರ್ಷ ಆಳ್ಬಿಡ್ತಾನೆ ಇವನು. ಎಲ್ಲರಿಗಿನ್ನ ಜಾಸ್ತಿ ಆಗ್ಬಿಡ್ತಾನೆ ಜೇಮ್ಸ್ ಮಾಕ್ರೆ. ಇದೇನಿದೆ ಜೇಮ್ಸ್ ಮಾಕ್ರೆ ಬಗ್ಗೆ ಇತಿಹಾಸಕಾರರು ಅವನ ಪೂರ್ವಾಚಾರ ಅವನ ಪೂರ್ವ ಇದೆಲ್ಲ ಹೇಳ್ತಾರೆ, ಅವನು ಯಾವ ಥರದ ಅವನು ಏನು ಅಂತ. ಈ ಬಾಕಿಯವ್ರದ್ದು ಯಾರಿಗೂ ನಮಗೆ ಗೊತ್ತಿಲ್ಲ, ಅವನು ಹೆಂಗಾದ, ಎಲ್ಲಿ ಎಲ್ತು, ಎಲ್ಲಿ ಹುಟ್ಟಿದ, ಎಲ್ಲಿ ಅವನ ವಿದ್ಯಾಭ್ಯಾಸ ಮಾಡಿದ, ಅದು ಏನು ವಿಷಯ ಗೊತ್ತಿಲ್ಲ. ಬಟ್ ಇವನ ವಿಷಯ ಮಾತ್ರ ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ, ಎಲ್ಲ ವಿಷಯ ಕೊಟ್ಟಿದ್ದಾರೆ. ಇದು ಅದ್ಭುತವಾದ ಕಥೆ ಇವಂದು ಈ ಜೇಮ್ಸ್ ಮಾಕ್ರೆದ್ ಮಾತ್ರ. ಸೊ ಇದು ಹೇಗಿದೆ ಅಂತಂದರೆ ಇಂಗ್ಲೆಂಡಿನ ಮೆರಿ ರಾಜ ಚಾರ್ಲ್ಸ್ ಆಳಿದ ಕಾಲದಲ್ಲೇ ಇವನು ಜನ್ಮ ತಾಳಿದ ಅಂತ ಹೇಳಲಾಗಿದೆ. ಭಾಳ ಬಡತನ, ಬಡತನದ ಬೇಗನ ನಲಿತಿದ್ದ ತಂದೆ ತಾಯಿಯರ ಮಗನಾಗಿ ಜನಿಸ್ತಾ ಇವನು. ಈತ ದನ ಕಾಯುವ ಕಾಯಕ ಬಾಲ್ಯದಲ್ಲೇ ಮಾಡಿದ, ದನ ಕಾಯುವ ಕೆಲಸ ಮಾಡ್ತಿದ್ದಂತೆ ಪಾಪ. ಬಾಲ್ಯದಲ್ಲೇ ತಂದೆ ಕಳ್ಕೊಂಬಿಟ್ಟ, ಆದರೆ ತಾಯಿ ಮಾತ್ರ ಸ್ಕಾಟ್ಲೆಂಡಿನ ಐಯರ್ ಅಂತ ಕರೀತಾರಲ್ಲ ಅಲ್ಲಿಗೆ ಕರ್ಕೊಂಡೋದಂತೆ ಮಕ್ಕನ. ಊರು ಹೊರಗೆ ಒಂದು ಗುಡಿಸ್ಲು ಕಟ್ಬಿಟ್ಟು ಅವಳು ವಾಸ ಮಾಡಿದಂತೆ. ಅವಳ ಕೆಲಸ ಏನು ಅಂತಂದರೆ ಅಗಸ್ಗಿತ್ತಿ ಆಗಿದ್ಲು, ಅವಳು ಬಟ್ಟೆ ಒಗೆಯೋ ಕೆಲಸ ಅದು ಇದು ಮಾಡ್ತಾ ಇದ್ದಂತೆ. ಊರು ಹೊರಗೆ ಒಂದು ಗುಡಿಸ್ಲು ಕಟ್ಕೊಂಡು ಊರು ಒಳಗಡೆ ಬಂದು ಜನಗಳು ಬಟ್ಟೆ ಎಲ್ಲ ತಗೊಂಡು ಅಗಸರು ಮಾಡೋ ಕೆಲಸ ಎಲ್ಲ ಪಾಪ ಅವಳು ಮಾಡ್ತಾ ಇದ್ದಂತೆ. ಸೊ ಆವಾಗ ಮಗ ಕೂಡ ತಾಯಿಗೆ ಹೆಲ್ಪ್ ಮಾಡಿದಂತೆ, ಸಣ್ಣ ಪುಟ್ಟ ಕೆಲಸ ಎಲ್ಲ ತಾಯಿಗೆ ಹೆಲ್ಪ್ ಮಾಡ್ತಾ ಇದ್ದಂತೆ. ಇದು ಆಯರ್ ಯಾವುದು ಒಂದು ಬಂದರಾಗಿತ್ತು, ಈ ಪಟ್ಟಣ ಏನಾಗಿತ್ತು ಬಂದರಾಗಿತ್ತು. ಸೊ ಬಂದರಾದಾಗ ಇದು ಹಡಗುಗಳೆಲ್ಲ ಬರ್ತಿದ್ವಲ್ಲ ಅದೆಲ್ಲ ಇವನು ನೋಡ್ತಾ ಇದ್ದ. ಹುಡುಗ ನೋಡ್ತಾ ಇದ್ದಾಗ ಇದು ನನಗೆ ಈ ಸಾಹಸ ಜೀವನಕ್ಕಿಂತ ಚೆನ್ನಾಗಿರುತ್ತೆ, ಹಡಗಿನ ಹುಲ್ಲು ಈಗ ಈ ಕೆಲಸ ಮಾಡಬಹುದು, ನಾನು ಯಾಕೆ ಸ್ವಲ್ಪ ಹಡಗಿನಲ್ಲಿ ಹೋಗ್ಬಿಟ್ಟು ನಾನು ಸುತ್ತಾಡ್ಬೋದು ಅಂತ ಅವನೇನು ಮಾಡ್ದಂತೆ. ಒಂದು ದಿವಸ ಕೇಳಿದೆ ಒಂದು ಹಡಗ ಹತ್ಕೊಂಡ, ಮುನ್ನ ಹುಡುಗ ಆಗಿದ್ನಲ್ಲ, ಒಂದು ಹಡಗ ಹತ್ಕೊಂಡ 1721 ಅಂತ ಹೇಳಿದೆ. ಅವನು ಹಡಗಿನ ನಾವಿಕನಾಗಿ ಹಡಗಿನಲ್ಲಿ ಪ್ರಯಾಣಿಸುತ್ತಾ ಪೂರ್ವ ಏಷ್ಯಾದ ಸುಮಾತ್ರ ಪೆಗು ಚೀನಾ ದೇಶಕ್ಕೆ ಭೇಟಿ ನೀಡಿದಂತೆ. ಆಮೇಲೆ ಅಪಾರ ಅನುಭವ ಗಳಿಸಿರ್ಬೇಕು ಅವಾಗ, ಅವನು ಆ ಥರ ದೇಶ ಸುತ್ತಿರುವಾಗ ಹಡಗಿನಲ್ಲೆಲ್ಲ ಸುತ್ತಾಡಿ ಎಲ್ಲ ಮೇಲೆ ಸಿಕ್ಕಾಪಟ್ಟೆ ಅವನಿಗೆ ಅನುಭವ ಆಗೋಗ್ಬಿಟ್ಟಿದೆ. ಸೊ ಕೊನೆಗೆ ಅಂತಿಮವಾಗಿ ಅದು ಹ್ಯಾಕ್ ಸೇರಿದ ಹೆಂಗೆ ರೆಕ್ರೂಟ್ ಆದ ಅದೆಲ್ಲ ಹೇಳಿಲ್ಲ ಅವರು. ಒಟ್ಟಿನಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿಗೆ ಕೆಲಸಕ್ಕೆ ಸೇರ್ಕೊಂಡ ನಾನು. ಈ ವ್ಯಾಪಾರ ಮಾಡೋದನ್ನು ಕಲ್ತ್ಕೊಂಬಿಟ್ಟ ಅವನು. ಆ ಸುಮಾತ್ರ ಅಲ್ಲೆಲ್ಲ ಹೋಗುವಾಗ ಈ ಸಾಂಬಾರ ಪದಾರ್ಥಗಳು ವ್ಯಾಪಾರ ಮಾಡೋದೆಲ್ಲ ಕಲ್ತ್ಕೊಂಬಿಟ್ಟ ಅದು ಹೇಗೆ ಹೇಗೆ ಅಂತ ಚೆನ್ನಾಗಿ ಅದನ್ನು ಸಮರ್ಥವಾಗಿ ಉಪಯೋಗಿಸ್ಕೊಂಡ. ಸೊ ಹಣ ಸಂಪಾದನೆ ಮಾಡ್ದ, ಒಂದು ವರ್ಷದಲ್ಲಿ ಒಂದು 25,000 ಪೌಂಡು ಅವನು ಹಣ ಸಂಪಾದನೆ ಮಾಡ್ದ ಅಂತ ಹೇಳ್ತಾರೆ ಅವರು. ಸೊ ಅವನ ಸಾಮರ್ಥ್ಯ ನೋಡ್ಕೊಂಬಿಟ್ಟು ವ್ಯಾಪಾರ ಮಾಡೋ ಸಾಮರ್ಥ್ಯ ನೋಡ್ಕೊಂಬಿಟ್ಟು ಕಂಪ್ನಿ ಅಧಿಕಾರಿಗಳಿಗೆ ಅವನ್ನ ಗುರುತಿಸ್ತಾರೆ. ಗುರುತಿಸ್ಬಿಟ್ಟು ಅವನಿಗೆ ಉಪಗವರ್ನರ್ ಆಗಿ ಮಾಡ್ತಾರಂತೆ. ಕಡಲೂರು ಸೇಂಟ್ ಡೇವಿಡ್ನ ಉಪಗವರ್ನರ್ ಆಗಿ ಮಾಡ್ತಾರೆ. 18 ಜನವರಿ 1725 ಉಪಗವರ್ನರ್ ಹುದ್ದೆ ಅಲಂಕರಿಸ್ಬಿಡ್ತಾರೆ. ಸಾಮಾನ್ಯ ನೌಕರಾಗಿದ್ದವನು ಅವನ ಸಾಮರ್ಥ್ಯ ನೋಡಿ ಹೇಗೆ ಗುರುತಿಸ್ತಾರೆ ಅಂತ ಡೈರೆಕ್ಟರ್ಗಳು ಅಂತಂದರೆ ಅವನಿಗೆ ಉಪಗವರ್ನರೇ ಮಾಡಕ್ಕೆ, ಕೌನ್ಸಿಲ್ ಮಾಡಲಿಲ್ಲ, ಕೌನ್ಸಿಲರ್ ಅಂತ ಮಾಡಲ್ಲ, ಉಪಗವರ್ನರ್. ಎಲ್ಲಿ? ಕಡಲೂರಿನಲ್ಲಿ ಸೈಂಟ್ ಡೇವಿಡ್ ಅಂತ ಕರೀತಾರೆ ಅಲ್ಲಿ ಅದನ್ನು, ಅವ್ರ ನೆಲೆನ ಅಲ್ಲಿ ಅವನಿಗೆ ಉಪಗವರ್ನರ್ ಮಾಡಾಕ್ಬಿಡ್ತಾರೆ. ಸೊ ಸಾಮಾನ್ಯ ಬಡ ಅಗಸಗತ್ತಿಯ ಮಗ ಮದ್ರಾಸ್ ಪಟ್ಟಣದ ಗವರ್ನರ್ ಆಗಿ ನೇಮಕೊಂಡಿದ್ದು ಇತಿಹಾಸದ ಒಂದು ಅಪೂರ್ವ ಸಂಗತಿಯಾಗಿದೆ ಅಂತ ಇತಿಹಾಸಕಾರ ಹೇಳ್ತಾರೆ. ಸೊ ಇವನೇನು ಮಾಡ್ತಾನೆ, ಇವನ ಕಾಲದಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಳ್ತಾನೆ, ಇವನು ಭಾಳ ಅಪೂರ್ವ ಇತಿಹಾಸ ಇದೆ ಒಂದು. ಸೊ ಇವನೇನು ಅಂತಂದರೆ ಪ್ರಬಲ ಆಡಳಿತಗಾರಾಗಿನೂ ಕೂಡ ಆಗಿದ್ದಂತೆ ಇವನು. ಸೊ ಇವನ ಕಾಲದಲ್ಲೇ ಮದ್ರಾಸ್ ಪಟ್ಟಣದ ಸರ್ವ ಏಳಿಗೆ ಉಂಟಾಯಿತು ಅಂತ ಹೇಳಲಾಗಿದೆ. ಎಲ್ಲ ಥರದ್ದು ಅವನಿಗೆ ಕಷ್ಟದಲ್ಲಿ ಬೆಳೆದಿದ್ದಲ್ಲ, ತುಂಬ ಅನುಭವ ಪಡೆದಿದ್ದಲ್ಲ. ಸೊ ಹಣಕಾಸು ವೆಚ್ಚ ಮಾಡುವ ಕಾರ್ಯದಲ್ಲಿ ಹೊಸ ನೀತಿ ನಿಯಮಗಳೆಲ್ಲ ತಂದುಬಿಟ್ಟ ಅವನು. ಅದೇ ಒಂದು ಲಾಭ ಅಧಿಕವಾದಂಥ ಕಾರ್ಯಕ್ರಮವನ್ನು ಜರುಗಿಸಿದ, ಟಂಕ್ ಸಾಲೆಯನ್ನು ಅಭಿವೃದ್ಧಿ ಮಾಡ್ದ,
ನ್ಯಾಯಪಾಲನೆ ಸುಧಾರಣೆ ತಂದ. ಪ್ರತಿಯೊಂದು ವಿಷಯವು ಸಣ್ಣ ಪುಟ್ಟ ಮತ್ತು ಗಹನ ಎರಡರಲ್ಲೂ ಸಮಾನ ದೃಷ್ಟಿ ಮತ್ತು ಆದ್ಯತೆ ವಹಿಸಿ ಜಾಗರೂಕತೆ ವಹಿಸಿ ಕಾರ್ಯನಿರ್ವಹಿಸಲು ಸಿದ್ಧಹಸ್ತನಾಗಿದ್ದ. ಕಂಪನಿಯ ಈ ಸಕಲ ಕಾರ್ಯಗಳಿಗೆ ಅವನು ಅಲಕ್ಷ್ಯ ತೋರಲಿಲ್ಲಂತೆ. ಪ್ರತಿಯೊಂದು ವಿಷಯದಲ್ಲೂ ತನ್ನ ಗಮನ ಹರಿಸಲು ಸಣ್ಣ ಪುಟ್ಟ ವಿಷಯದಲ್ಲಾದರೂ ತಾನು ಮಧ್ಯಸ್ಥಿಕೆ ವಹಿಸಿಬಿಟ್ಟು ಲಕ್ಷ್ಯ ತೋರಿಸ್ಬಿಟ್ಟು ಅದನ್ನು ಸೂಕ್ತ ರೀತಿಯಲ್ಲಿ ಮಾಡ್ತಾ ಇದ್ದಂಥ ಕೆಲಸ. ಸೊ ಅದು ಒಂದು ಒಳ್ಳೆಯ ಅಂದರೆ ಪ್ರತಿಯೊಂದು ಜವಾಬ್ದಾರಿ ಅಂತ ಏನು ಹೇಳ್ತೇವಲ್ಲ ಆ ಜವಾಬ್ದಾರಿ ಹೊತ್ಕೊಂಡಿದ್ದ ಅವನು. ನಾಣ್ಯ ಚಲಾವಣೆ, ಸುಂಕ, ನೆಲ ಬಾಡಿಗೆ ಮುಂತಾದ ವಿಷಯದಲ್ಲಿ ಬಗೆಹರಿಸಲಾದ ಸಮಸ್ಯೆಗಳನ್ನು ನಿವಾರ ಮಾಡ್ತಾ ಇದ್ದಂಥವನು. ಭಾಳ ಅಚ್ಚುಕೊಟ್ಟಿದ ಅತ್ಯಂತ ಮೇಧಾವಿತನ, ಅಚ್ಚುಕೊಟ್ಟಿತನ, ನಿಷ್ಠೆಯಿಂದ ಕೆಲಸ ಮಾಡ್ದ ಅಂತ ಹೊಡಿದಾರೆ ಅವನ್ನ. ಸೊ ಈ ಥರ ಜವಾಬ್ದಾರಿ ನಡವಳಿಕೆ, ನಿಷ್ಠಾವಂತಿಕೆ, ಕಠಿಣ ಕಾರ್ಯಾಚರಣಾ ಎಲ್ಲವನ್ನೂ ಪ್ರತಿನಿಧಿಸುವ ಉದಾಹರಣೆ ಘಟನಾಕಾರಿ ಈ ಒಬ್ಬ ಇತಿಹಾಸಕಾರ ಯಾತ್ರೆ ನೀಡಿದ್ದಾರೆ ಅಂದರೆ ಅವನು ಅವನ ಕಾಲದಲ್ಲಿ ಯಾವುದೇ ತರಹದ ಕಾಳಗ, ಕಲಹ, ಆಕ್ರಮಣಗಳನ್ನು ಈ ಮಾರ್ಕಾಟ್ ನವಾಬ ಅಥವಾ ಮರಾಠಿಂದ ಎದುರಿಸಿದ. ಆದರೆ ಅವನ ಕಾಲದಲ್ಲಿ ಮದ್ರಾಸ್ ಪಟ್ಟದ ಆಡಳಿತ ಬಗ್ಗೆ ಮಹತ್ವದ ನೀತಿ ಹೇಳಿದ. ಈಗ ಹೇಳಿದಂಗೆ ಆ ನೀತಿ ನಿಯಮಗಳನ್ನು ಚೆನ್ನಾಗಿ ಅವನು ಪರಿಪಾಲಿಸ್ದ. ಅದು ಭಾಳ ಎಲ್ಲರಿಗೂ ಖುಷಿ ತಂದ್ಬಿಡ್ತಂತೆ. ಅದು ಇವನು ಕೊನೆಗೆ ಏನು ಮಾಡ್ದ, 1730 ಅಂತೂ ಗವರ್ನರ್ ಪದವಿಯಿಂದ ನಿರ್ವಹಿಸ್ಕೊಂಡು ಅವನ ಸ್ಥಾನದಲ್ಲಿ ಜಾರ್ಜ್ ಮಾರ್ಟಿನ್ ಪಿಕ್ಟ್ ಅಂತ ಒಬ್ಬ ನೇಮಕ ಕೊಡ್ಕೊಳ್ತಾನೆ. ಬಟ್ ಇವನ ಕತೆ ಮುಂದೇನು ಕೂಡ ಇತಿಹಾಸಕಾರ ಕೊಟ್ಟಿದ್ದಾರೆ. ಬಾಕಿಯವರೆಲ್ಲ ಸತ್ತೋಗ್ತಾರೆ, ಅದು ವಾಪಸ್ ಹೋಗ್ತಾರೆ ಅಷ್ಟೇ, ಆದ್ಮೇಲೆ ಅವ್ರು ಏನಾದರೂ ಅಂತ ಹೇಳಿಲ್ಲ. ಬಟ್ ಇವನ ವಿಷಯದಲ್ಲಿ ಇತಿಹಾಸಕಾರರು ಸ್ವಲ್ಪ ವಿಷಯ ತಿಳಿಸಿದ್ದಾರೆ. ಅದು ಏನಪ್ಪ ಅಂತಂದರೆ 1731 ಮಾಕ್ರೆ ಮಹಾಶಯ ಇಂಗ್ಲೆಂಡಿಗೆ ಹಿಂದಿರುಗಾನೆ. ಅವನು ಅವಿವಾಹಿತ ಆಗಿದ್ದ, ಮದುವೆ ಮಾಡ್ಕೊಂಡಿರಲಿಲ್ಲ. ಉಳಿದಿದ್ದ ಅಲ್ಲಿ ಬರೋವಾಗ ತುಂಬಾ ಹಣ ಸಂಪಾದನೆ ಮಾಡಿಬಿಡ್ತಾನೆ. ಸ್ವಂತವಾಗೂ ಸಂಪಾದನೆ ಮಾಡಿರ್ತಾನೆ, ಕಂಪನಿಯಿಂದ ಬರೋ ಲಾಭನ ತೊಗೊಂಡಿರ್ತಾನೆ, ಕಂಪನಿಯಿಂದ ಸಂಬಳ ತೊಗೊಂಡಿರ್ತಾನೆ, ಎಲ್ಲ ತೊಗೊಂಡು ಸಿಕ್ಕಾಪಟ್ಟೆ ದುಡ್ಡು ತಂದುಬಿಟ್ಟಿರ್ತಾನೆ. ಸೊ ಆ ಹಣದ ಮೊತ್ತ 10 ಲಕ್ಷಕ್ಕೂ ಮಿಕ್ಕಿದ ಪೌಂಡ್ ಹಣವಾಗಿತ್ತು ಅಂತ ಹೇಳಲಾಗಿದೆ. ಇಷ್ಟೆಲ್ಲ ಸಂಪಾದನೆ ಮಾಡ್ಕೊಂಡವನು ತಂದೆಲ್ಲ ಸಂಪತ್ತನ್ನ ತಕೊಂಡು ಅದನ್ನ ತಕೊಂಡು ಒಂದು ಹಡಗು ಹತ್ತಾನೆ. ಆ ಹಡಗಿನ ಹೆಸರು ಅಮರ್ ಶೈರ್ ಅಬ್ಸರ್ವರ್ ಅಂತ. ಈ ಹಡಗಿನಲ್ಲಿ ಇನ್ನೊಂದು ಸಂಪತ್ತಿಲ್ಲದೆ ಬೇರೆ ಎಲ್ಲ ಲೂಟಿ ಮಾಡಿದ ಭಾರತದಿಂದ ಲೂಟಿ ಮಾಡಿದ ಸಂಪತ್ತೆಲ್ಲ ಈ ಚಿನ್ನ ಕಂಪ್ನಿ ತಗೊಂಡು ಅದು ಹಾಕೊಂಡಿದ್ದೆ ನನಗೆ. ಯಥಾ ಪ್ರಕಾರ ಅದು ಹಡಗು ಹೊರಡ್ತು ಲಂಡನ್ಗೆ. ಮೊದಲೇ ದಾರಿ ಏನಾಗ್ಬಿಡುತ್ತೆ, ಈ ಕಡಲ್ ಗಲ್ಡ್ರು ಅಂತ ಹೇಳ್ತೀವಲ್ಲ ಪಿರೇಕ್ಸ್ ಅಂತ ನೆನ್ಕಿರ್ತೀವಿ, ಅವರು ಅವ್ರ ಕೆಲಸಕ್ಕೆ ಹಾಕೊಂಡ್ಬಿಟ್ಟಿದ್ದಾರೆ. ಅವರು ಹಡಗು ಹತ್ತಿರ್ತಾರೆ, ಬರ್ತಾರೆ, ಎಲ್ಲ ಚೌಚಕ್ಷಿ ಮಾಡ್ತಾರೆ, ಜೀವ ಭಯದಿಂದ ಎಲ್ಲರೂ ಹಡಗು. ಸೊ ಅವ ಇವನೇನು ಮಾಡ್ತಾನೆ, ಇವನು ಬಹಳ ಬುದ್ಧಿವಂತ, ಇವನು ಮೊದಲೇ ಎಲ್ಲ ತಿರುಗಾಡಿರ್ತಾನಲ್ಲ, ಸಿಕ್ಕಾಪಟ್ಟೆ ಇವನಿಗೆ ಅನುಭವ ಇರ್ತದಲ್ಲ. ಸೊ ಇವನು ಅನುಭವದಿಂದ ಏನು ಮಾಡ್ತಾನೆ, ತಾಳ್ಮೆ ತಕ್ಕೊಂಡು ಅವ್ರಿಗೆಲ್ಲ ಕರ್ಬಿಟ್ಟು ಆ ಕರ್ದ್ರಿಗೆ ಹೇಳ್ತಾನೆ, ಅಂತಪ್ಪ ನಾನು ಬೇಕಾದ್ರೆ ಇಟ್ಕೊಡ್ತೀನಿ, ಬೇಕಾದ್ರೆ ಇನ್ನೊಂದು ಸ್ವಲ್ಪ ಇಟ್ಕೊಡ್ತೀನಿ, ಏನೇನು ಆರಾಮ ಮಾಡಬೇಡಿ, ನಮ್ಗೇನು ತೊಂದರೆ ಕೊಡಬೇಡಿ, ಸುಮ್ಮನೆ ಇಲ್ಲದೇ ನಿಮಗೆ ಅಕಸ್ಮಾತ್ ನೀವೇನೋ ಸಿಗಾಕೊಂಡ್ಬಿಟ್ರು ಅಂತಂದರೆ ನಾಳೆ ನೀವೇನೇನು ತಕ್ಕೊಂಡಿದ್ರು, ಏನೇನು ದೋಚಿದ್ರು ಅದೆಲ್ಲ ಹೋಗ್ಬಿಡ್ತದೆ, ಸರ್ವೇನೆ ಹೋಗ್ಬಿಟ್ಟಿದೆ, ಅಷ್ಟೆಲ್ಲ ಮಾಡೋಕೆ ಹೋಗ್ಬಿಡಿ, ನಿಮ್ಗೆ ಏನು ಬೇಕು ನಿಮಗೆ ಬೇಕಾದಷ್ಟು ನಾವು ಕೊಡ್ತೀವಿ, ತೊಗೊಂಡೋಗಿ ನಮ್ಮನ್ನು ಸುಮ್ಮನೆ ಬಿಟ್ಬಿಡಿ, ಜೀವನ ನೆನ್ ಮಾಡಬೇಡ ಅಂತ ಹೇಳಿ ಅವ್ರಿಗೆ ಮನವೊಲಿಸಿ ಅವ್ರಿಗೆ ಅವ್ರು ತನ್ನದ್ದು ಇದ್ದಕ್ಕೆ ಸ್ವಲ್ಪ ದುಡ್ಡು ಕೊಟ್ಟು ಆಮೇಲೆ ಕಂಪ್ನಿ ಇದು ಕಂಪ್ನಿ ಹಣನು ಅಥವಾ ಬಸ್ ಇದೆಯೋ ಏನಿದ್ರು ಕೊಟ್ಬಿಟ್ಟು ಅವ್ರನ್ನ ಸಾಕು, ಅವ್ರನ್ನು ಸಂತೋಷ ಆಗ್ಬಿಟ್ಟೆ ಅಂದ್ರೆ ಆಯ್ತಪ್ಪ ನಿಮಗೆ ಅಂತಂದ್ರೆ ಕೊಡೋಲ್ಲ, ನಮ್ಮ ಸಿಗ್ಗಂತಿ ತಾಕೊಳ್ಬಿಟ್ಟು ಔಟ್ ಹೋಗ್ತಾರಂತೆ. ಇವನು ಲಂಡನ್ ತಲುಪುತ್ತೆ, ಲಂಡನ್ ತಲುಪಿಟ್ಟು ಈ ಸುದ್ದಿ ಎಲ್ಲ ಡೈರೆಕ್ಟರ್ಸ್ಗೆಲ್ಲ ಗೊತ್ತಾಗುತ್ತೆ, ಕಂಪ್ನಿ ಡೈರೆಕ್ಟರ್ಸ್ಗೆ. ಸೇಫ್ ಆಗಿ ತೊಗೊಂಬಂದ, ತನ್ನ ದುಡ್ಡು ಕಳ್ಕೊಂಡ್ರು ಕೂಡ ಪರವಾಗಿಲ್ಲ, ಒಟ್ಟಾರೆ ಸೇಫ್ ಆಗಿ ಬಂದ ಇವರು. ಭಾಳ ಖುಷಿ ಆಗುತ್ತೆ ಅವನಿಗೆ, ಸರ್ಕಾರ ಎಲ್ಲ ಮಾಡಾಕ್ಬಿಡ್ತಾರೆ, ಸರ್ಕಾರ ಮಾಡಿದ್ದೇನು ಅವನಿಗೂ ಹಣ ಕೊಡ್ತಾರೆ, ಇನ್ನೂ ತಗೊಳ್ಳ ದುಡ್ಡು ನಿನಗೆ ಅಂತ. ಇವನು ಹಣ ಎಲ್ಲ ಇಟ್ಕೊಂಡು ಏನು ಮಾಡ್ತಾನೆ, ಇವನು ಬ್ಯಾಚಲರ್, ಇವನೇನು ಮದುವೆ ಆಗಿರಲ್ಲ, ಮಕ್ಕಳಿರಲ್ಲ, ಏನೂ ಇರಲಿಲ್ಲ. ಸೊ ಆದರೆ ಭಾಳ ಬುದ್ಧಿವಂತ ಅವನು, ಒಂದು ಉದಾರಿಯಾಗಿದ್ದ. ಎಲ್ಲಿ ಹುಡುಕ್ತಾನೆ, ಯಾವುದೋ ಅವನ ಸಂಬಂಧಿಕರು ಯಾರ್ಯಾರಿದ್ದಾರೆ ಅಂತ ಹುಡುಕ್ತಾನೆ, ಒಂದು ಸಹೋದರಿ ಸಿಕ್ತಲ್ಲ, ಆ ಸಹೋದರಿ ಗಂಡ ಮಕ್ಕಳು ಅವ್ರನ್ನೆಲ್ಲ ಹುಡುಕ್ತಾನೆ, ಅವ್ರು ಸಹಾಯ ಮಾಡೋಕ್ಕೆ ತೀರ್ಮಾನ ಮಾಡ್ತಾನೆ. ಒಂದು ಅವ್ರ ಮನೆಗೆಲ್ಲ ಹೋಗ್ತಾನೆ, ಅವ್ರ ಸಹೋದರಿ ಗಂಡನ ಹೆಸರು ಮೆಗ್ಗೈರ್ ಅಂತ ಹೇಳ್ತಾರೆ. ಅವನು ಒಂದು ಬರೀ ಪಿಟೀಲ್ ಬಾರಿಸ್ಕೊಂಡು ಒಂದು ಏನೋ ಒಂದು ವಾದ್ಯಗಾರಾಗಿ ಏನೋ ಆಗಿರ್ತಾನೆ, ಬಹಳ ಬಡತನದಲ್ಲಿ ಇರ್ತಾರೆ ಅವರು. ಅಂಥವ್ರಿಗೆ ಇವನು ಸಹಾಯ ಮಾಡ್ತಾನೆ, ಅಂಥವ್ರಿಗೆ ಕರೆಸ್ಬಿಟ್ಟು ಅಥವಾ ಅವ್ರ ಮನೆಗೆ ಹೋಗಿ ಏನೋ ಅಂತೂ ಒಟ್ಟಾರೆ ಸಹಾಯ ಮಾಡ್ತಾನೆ. ಅವ್ರಿಗೆ ಏನು ಖುಷಿಯೋ ಖುಷಿ ಎಲ್ಲೊಂದು ಎಲ್ಲಿಂದನೋ ಬಂತಲ್ಲ, ಅವ್ರಿಗೆ ಭಾಳ ಸಂತೋಷ ಪಡ್ತಾರಂತೆ, ರಾತ್ರಿ ಹಿಡಿದು ಕುಡಿದ ಕುಡ್ದಾಡ್ತಾರಂತೆ. ಸೊ ಈ ಥರ ಒಂದು ಜೀವನ ನಡೆಸ್ತಾನೆ ಅವನು. ಅಷ್ಟಿಗೆ ತೃಪ್ತರಾಗಿಲ್ಲ, ಅವನು ತನ್ನ ಸಹೋದರಿಯ 4 ಹೆಣ್ಣುಮಕ್ಕಳು ಮದುವೆ ಮಾಡ್ತಾನಂತೆ, ಕೊನೆ ಎಲ್ಲರಲ್ಲೂ ಗಣ್ಯ ವ್ಯಕ್ತಿಗಳಿಗೆ ನೀಡಿ ಮದುವೆ ಮಾಡಿಕೊಡ್ತಾನಂತೆ, ಧನ ಸಹಾಯ ಮಾಡ್ತಾನೆ, ಭೂಮಿ ವಸತಿ ಮಾಡಿಕೊಡ್ತಾನೆ. ಕೊನೆ ಕಾಲದಲ್ಲಿ ಇಷ್ಟೆಲ್ಲ ಮಾಡಿದ್ಮೇಲೆ
ಸಹೋದರ ಮಕ್ಕಳ ಹೇಳಿಗಾಗಿ ಅಪ್ಪ ಮಾಡಿದನ ಅವ್ರ ಮಕ್ಕಳಿಗೂ ಧನ ಖರ್ಚು ಮಾಡ್ತಾನಂತ, ಅವನು ಅವರ ಪತಿಗಳಿಗೆ ಪದವಿ ಪುರಸ್ಕಾರ ನಡೆಸ್ತಾನಂತೆ, ಅರ್ಹ ಪದವಿ ನೀಡಲು ಧನ ಸಹಾಯ ಮಾಡ್ತಾನಂತೆ, ರಾಜ ಚಾರ್ಲ್ಸ್ ಅಂತ ಇರ್ತಾನಲ್ವ ಅವನು, ನಿವಾಸಗಳಿಂದ ಗ್ಲಾಸ್ಕೋ ನಗರ ಇರ್ತಲ್ಲ ಅವರಿಂದ ರಾಜ ಕರ ಕೇಳ್ತಾನೆ, ಜಾಸ್ತಿ ದುಡ್ಡು ಕೊಡಬೇಕು ಟ್ಯಾಕ್ಸ್ ಜಾಸ್ತಿ ಆಗ್ತಾನೆ, ಅವರಿಗೆಲ್ಲ ಕೊಡೋಕೆ ಆಗ್ಲಿಲ್ವಂತ, ಕಷ್ಟ ಆಯ್ತು ಅಂತ. ಅವಾಗ ಇವನು ನಾನು ಕೊಡ್ತೀನಿ ಅವ್ರ ಪರವಾಗಿ ಅವ್ರನ್ನ ಬಿಟ್ಬಿಡಪ್ಪ ಅಂತ ಹೇಳಿ ರಾಶನ್ ಕೇಳಿ ತನ್ನ ಸ್ವಂತ ದುಡ್ಡು ಅವ್ರಿಗೆ ಕೊಡ್ತಾನಂತೆ. ಇದೊಂದು ಅದ್ಭುತ ಕಾರ್ಯ ಅವ್ರು ಮಾಡ್ತಾನೆ, ಚರಿತ್ರೆಯಲ್ಲಿ ಇದೆಲ್ಲ ಬರಲ್ಲ, ಇದು ನಾವು ನೆನೆಸ್ಕೋಬೇಕಾಗಿದೆ. ಇದು ಯಾಕಂದ್ರೆ ಯಾರು ಈ ಥರ ಕೆಲಸ ಮಾಡಲ್ಲ, ಜನ ಸಹಾಯ ಮಾಡೋದು ಕರೆಕ್ಟು ಮಾಡ್ತಾರೆ ಎಲ್ಲರೂ, ಆದರೆ ಅವರ ಟ್ಯಾಕ್ಸು ಕೂಡ ನಾನೇ ಕೊಡ್ತೀನಿ ಅನ್ನೋದು ಅಪೂರ್ವನೇ ಆಗಿದೆ, ಅದು ಅಪೂರ್ವ ಅಂತ ಹೇಳ್ಬೋದು. ಕೊನೆಗೆ 1746 ಆ ಇಸ್ವಿನಲ್ಲಿ, ಯಾವ ದಿನ ಅಂತ ಕೊಟ್ಟಿಲ್ಲ, ಅವನು ಮರಣ ಹೊಂದ್ತಾನೆ. ಆ ಪ್ರೆಸ್ಟ್ವಿಚ್ ಚರ್ಚ್ನಲ್ಲಿ ಅವನಿಗೆ ಸಮಾಧಿ ಮಾಡ್ತಾನೆ. ಒಬ್ಬ ಅತಿ ಬಡವಿ ಅಗಸಗಿತ್ತಿಯ ಮಗನಾಗಿ ಈ ಮಕ್ರೆ ಮಹಾಶಯ 40 ವರ್ಷಗಳ ಕಾಲ ತನ್ನ ಜನ್ಮಸ್ಥಾನದ ಹೊರದೇಶದಲ್ಲಿ ದುಡಿದು ಸ್ವಂತ ನಾಡಿನಲ್ಲಿ ಮರಣಿಸಿದ ಕತೆ ಒಂದು ಅಪೂರ್ವ ಕಥೆಯಾಗಿದೆ. ಮಾಕ್ರೆ ಮಹಾಶಯ ಮದ್ರಾಸ್ ಪಟ್ಟಣದಲ್ಲಿ 24 ವರ್ಷದ ಕಾಲಾವಧಿಯಲ್ಲಿ ಕಂಪನಿಯ ಗವರ್ನರ್ ಆಗಿ ದುಡಿದು ಅಪಾರ ಹಣ ದ್ರವ್ಯ ಸಂಪಾದಿಸಿದ್ದು ಭಾರತದ ಸಂಪತ್ತನ್ನು ದೋಚಿದ ಫಲವಾಗಿತ್ತು ಅಂತ ಇತಿಹಾಸಕಾರ ಹೇಳ್ತಾರೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅವನು ಸಂಪಾದಿಸಿದ ಹಣ ಎಲ್ಲ ಬಂಧು ಬಾಂಧವರಿಗೆ ದಾನ ಮಾಡಿದ ಹೊತ್ತು ದಾನ ಮಾಡಿರುವುದು, ಆದರೆ ದೋಚಿದ್ದಂತೂ ನಿಜ. ಆ ದೋಚಿದ್ದ ಹಣದಲ್ಲಿ ಇವನು ತನ್ನ ಬಂಧು ಬಾಂಧವರಿಗೆ ಅವರಿಗೆಲ್ಲ ಒಂದು ಉಪಕಾರ ಮಾಡಿ ಮಾಡಿಸ್ ಇದು ಒಂದು ಮಹಾಕಾರ್ಯ ಅಂತಲೇ ಹೇಳ್ಬೋದು. ಇವನ ವಿಷಯದಲ್ಲಿ ಮಾತ್ರ ಚೆನ್ನಾಗಿರ್ತದೆ, ಇತಿಹಾಸದಲ್ಲಿ ಪಟ್ಟುಗಳಲ್ಲಿ ಬಹಳ ಒಳ್ಳೆಯದಾಗಿದೆ. ಸೊ ಇವನ ನಂತರ ಬಂದವನೊಬ್ಬ ಜಾರ್ಜ್ ಮಾರ್ಟಿನ್ ಪಿಟ್ ಅಂತ ಬರ್ತಾನೊಬ್ಬ, ಅವನು 1730-35 ವರ್ಷ ಇವನು ರಾಜ್ಯ ಆಳ್ತಾನೆ. ಸೊ ಇವನ ಕಾಲದಲ್ಲೂ ಅದೇ ಥರ ಆಗ್ತದೆ, ಯಾವ ಥರ ಗಲಾಟೆ ಗಲಾಟೆ ಏನಾಗೋದಿಲ್ಲ ಇವನ ಕಾಲದಲ್ಲಿ. ಆಂತರಿಕ ಸಮಸ್ಯೆ ತುಂಬ ಇರ್ತದೆ, ಆದರೆ ಆಗ ದೇಶದಲ್ಲಿ ಭಾರತದಲ್ಲಿ ಇತರೆ ಕಡೆ ತುಂಬಾ ಬದಲಾವಣೆ ಆಗ್ತಾ ಇರ್ತದೆ, ತುಂಬಾ ಅಂದ್ರೆ ಬದಲಾವಣೆ, ಎಲ್ಲಾ ತರದ ಬದಲಾವಣೆ ಆಗ್ತಾ ಇರ್ತದೆ. ಮರಾಠ ಪೇಶ್ವೆರು ಮಹಾರಾಜರು ಪುಣೆಯಲ್ಲಿ ತಮ್ಮ ರಾಜ್ಯಭಾರ ಸ್ಥಾಪನೆ ಮಾಡಿಬಿಟ್ಟಿರ್ತಾರೆ. ಕರ್ನಾಟಕದ ವಿಭಾಗದಲ್ಲಿ ನವಾಬರ ವಿರುದ್ಧ ಅವರು ಕಾಳಗಾಸರು ಮಾಡ್ತಾರೆ. ಸೊ ಇದೆಲ್ಲ ಬೇರೆ ಬೇರೆ ಅವನ ಮದ್ರಾಸ್ ಪ್ರಾಂತದಲ್ಲೇನು ಮದ್ರಾಸ್ ಸಿಟಿ ಸುತ್ತಮುತ್ತ ಏನು ಗಲಾಡಿ ಆಗದೆ ಇದ್ರು ಕೂಡ ವಿವಿಧ ಭಾಗದಲ್ಲಿ ಆಗ್ತದೆ. ಆವಾಗಲೇ ಮೈಸೂರು ಕೂಡ ಮೈಸೂರಿನಲ್ಲೂ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ಆವಾಗ 1731 ಮೈಸೂರು ರಾಜ ಮರಣಿಸ್ತಾನೆ. ಆವಾಗ ನಂದಿರಾಜ ದೇವರಾಜ ಅಂತ ಎಲ್ಲರಿಗೂ ಗೊತ್ತಿದೆ, ಅವನು ಪಾಳೆಗಾರರು ಅವ್ರ ಕೈ ಎಕ್ಸ್ಬಿಡ್ತದ್ದು, ಅವರ ದುರಾಡಳಿತನೋ ಆಡಳಿತನೋ ಅದೆಲ್ಲ ಬೇರೆ ಕತೆ ಅದೆಲ್ಲ ಬರ್ತದೆ. ಆವಾಗ ಅವ್ರ ಕಾಲದಲ್ಲೇ ಹೈದರಾಲಿ ಬರ್ತಾನೆ, ಅದು ಅವು ಹೈದರಾಲಿ ಟಿಪ್ಪು ಸುಲ್ತಾನ್ರದ್ದು ಇದು ಚರಿತ್ರೆ ಶುರುವಾಗ್ತದೆ ಅವಾಗ. ಸೊ ಇದು ಈ ಪಿಟ್ ಮಹಾಶಯನ ಕಾಲದಲ್ಲಿ ಏನಾಗುತ್ತೆ ಅಂದರೆ ಮದ್ರಾಸ್ನ ಅವನೇನು ಮಾಡ್ತಾನೆ, ಮದ್ರಾಸ್ನ ರಕ್ಷಣೆ ಅವನು ಗೊತ್ತಿರ್ತದೆ, ಇದೆಲ್ಲ ಗಲಾಟೆ ನೋಡ್ತಾ ಇರ್ತಾನೆ ಸುತ್ತಮುತ್ತ ಆಗ್ತಾ ಇರೋದೆಲ್ಲ ಗಲಾಟೆ ಇರ್ತಾನೆ. ಸೊ ಭಾಳ ಇಂಪಾರ್ಟೆಂಟ್, ಏನಪ್ಪ ಮಾಡ್ಬೇಕು ನಾವು, ನಮ್ಮ ರಾಜ್ಯ ಅಂದರೆ ನಮ್ಮ ಕೈಯಲ್ಲಿ ಯಾವುದ್ಯಾವುದೋ ಇದೆಯೋ ರಕ್ಷಣೆಯಲ್ಲಿ ಏನೇನು ಇದೆಯೋ ಮದ್ರಾಸ್ ಸಿಟಿ ಆಗಲಿ ಸುತ್ತಮುತ್ತ ಪ್ರದೇಶ ಆಗಲಿ ಎಲ್ಲನೂ ನಾವು ರಕ್ಷಣೆ ತಗೋಬೇಕು. ಯಾವತ್ತಿದ್ರೂ ಇವರೆಲ್ಲ ನಮ್ಮ ಮೇಲೆ ಬೀಳ್ತಾರೆ ಅಂತ ಅವ್ರಿಗೆ ಗೊತ್ತಾಗೋಗಿತ್ತು. ಸೊ ಅದಕ್ಕೋಸ್ಕರ ಏನು ಮಾಡ್ದ, ಭಾಳ ಕೆಲಸ ಮಾಡ್ತಾನೆ, ತುಂಬಾ ರಕ್ಷಣೆ ಎಲ್ಲ ಮಾಡ್ಕೊಂಡು ಅವನು ನಮ್ಮ ಮರಾಠರಾಗಲಿ ಅಥವಾ ನವಾಬ್ರಾಗಲಿ ಅಥವಾ ಬಾದಶಾ ಆಗಲಿ ಅವ್ನು ಹೊರಗಡೆ ಅವರಿಂದ ಏನು ಹಿಂಗೆ ಗಲಾಟೆ ಏನು ಬರಲಿಲ್ಲ, ಅವನಿಗೇನು ಪ್ರತಿರೋಧ ಎಡಿಸಲಿಲ್ಲ, ಅವ್ನು ಸೇಫ್ ಆಗಿ ಇದ್ದ. ಬಟ್ ಇವನಿಗೆ ಪ್ರಾಬ್ಲಮ್ ಆಗಿದ್ದು ತನ್ನ ಕೌನ್ಸಿಲ್ನಲ್ಲೇ ಒಬ್ಬ ಇರ್ತಾನೆ, ಅವನ ಹೆಸರು PS ಅಂತ ಹೇಳಿ, ಅವನಿಂದ ಪ್ರತಿರೋಧ ಬಂದ್ಬಿಡುತ್ತೆ. ಹೊರಗಡೆಯಿಂದ ಪ್ರತಿರೋಧ ಏನು ಎದುರಿಸಲ್ಲ, ಲೋಕಲ್ ಆಗಿ ಅವನ ಕಡೆಯವರೇ ಆದರೆ ಅವನೇ ಇಂಗ್ಲೀಷ್ನವನೇ ಆದವನು, ಇನ್ನೊಬ್ಬ ಇಂಗ್ಲೀಷ್ನವನು ಒಬ್ಬ ಕೌನ್ಸಿಲರ್ ಆಗಿರ್ತಾನೆ, ಅವನಿಂದ ವಿರೋಧ. ಇದು ಈ ಕತೆ ಚೆನ್ನಾಗಿದೆ. ಇದು ಏನಂದ್ರೆ ಈ ಸದಸ್ಯನಾಗಿದ್ದ PS ಏನು ಮಾಡ್ತಾನೆ, ಒಂದ್ಸಲ ಅವನು ತನ್ನ ಸಂಘಟನೆ ರಾತ್ರಿ ಕುಡಿಲಿಕ್ಕೆ ಹೊರತಾನೆ, ಅವನು ರಸ್ತೆ ಪಲ್ಲಕ್ಕಿಲಿ ಕುಳಿತು ಪ್ರಯಾಣ ಮಾಡ್ತಿದ್ದಂತೆ. ದಾರಿ ಮಧ್ಯದಲ್ಲೇ ಒಬ್ಬ ಪಲ್ಲಕ್ಕಿ ಹಲಗೆ ಮುರಿದು ಎಲ್ಲರೂ ದಬ ಬಿದ್ದಾಡ್ತಂತೆ. ಒಂದು ಪಲ್ಲಕ್ಕಿಲಿ ಹೋಗ್ತಾರೆ, ಯೂಶ್ವಲ ಪಲ್ಲಕ್ಕಿಲಿ ತಾನು ಹೋಗೋದವರೆಲ್ಲ. ಆ ಪಲ್ಲಕ್ಕಿಲಿ ಹೋಗುವಾಗ ಪಲ್ಲಕ್ಕಿ ಹಲಗೆ ಮುರಿದು ಹೋಯ್ತಂದ್ರೆ ಕೆಳಗೆ ಬಿದ್ದೋಗ್ಬಿಟ್ಟಿರ್ತಾರೆ. ಜನ ಎಲ್ಲ ನೋಡ್ಬಿಟ್ಟು ನಗಕ್ಕೆ ಶುರು ಮಾಡಿದಂತೆ. ನಕ್ಕಲೇಬೇಕಲ್ಲ, ಬಿದ್ದರೆ ನನಗೆ ಬಿದ್ದವ್ರು ನೋಡೋ ನಗಲ್ಲಿ ನಗ್ತಾರಲ್ಲ, ನಕ್ಕತ್ರಂತೆ. ನಗ್ದಾಗ ಅವನು ಕೋಪ ಬಂತಂತೆ, ಏನು ಈ ಥರ ನಾನು ಬಿದ್ದೋದಕ್ಕೆ ನಗಬೇಕಾ ಹಾಗೆ ಅಂತ. ಆ ಗಲಾಟೆ ಎಲ್ಲ ನೋಡೋವಾಗ ಚೌಕಿದಾರ ಒಬ್ಬ ಬಂದಂತೆ, ಇಂಗ್ಲೀಷ್ ಚೌಕಿದಾರನ್ನು, ಅವನ ಹೆಸರು ಪೀಲ್ ಅಂತ.
ಅವನು ಓಡಿ ಬಂದಂತ. ಅವನು ಚೌಕಿದಾರ ಅಂದ್ರೆ ಅಲ್ಲಿ ಗಾರ್ಡ್, ಒಂದು ಅಲ್ಲಿ ಇದ್ದ ಒಬ್ಬ ಗಾರ್ಡ್ ಇರ್ತಾನೆ ಇಂಗ್ಲಿಷ್, ಅವನು ಓಡಿ ಬರ್ತಾನೆ, ಬಿದ್ದೋಗ್ಬಿಡ್ತಾನೆ. ಇವ್ನು ಯಾರು ಎಫ್ಸರ್ ಇಲ್ಲ, ಏನು ಮಾಡೋದಿಲ್ಲ, ಎಲ್ಲ ಜನ ಎಲ್ಲ ನಗ್ತಾ ಇದಾರೆ ನೋಡಿ, ಇವನೇ ಕೊನೆಗೆ ಸಹಾಯ ಮಾಡ್ತಾನಂತೆ. ಇವ್ನು ಕೌನ್ಸಿಲರ್ ಬೇರೆ, ಪಿಯರ್ಸ್ ಪದವಿ ಅದನ್ನ ಕೆಳಗೆ ಬಿದ್ದಿದ್ದಾನಲ್ಲ ಅಂತ ಅವನು ಎಬ್ಬಿಸ್ಬಿಟ್ಟು, ದೊಡ್ಡ ಮನುಷ್ಯ ಪಾ ಬಿದ್ದೋಗ್ಬಿಟ್ಟಿದ್ದಾರೆ, ನೀವು ಯಾಕೆ ಡೇಗಿಸ್ತೀರಾ, ತಮಾಷೆ ಮಾಡ್ತೀರಾ, ಬೇಡ ನೀವು ಸುಮ್ಮನೆ ಶಾಂತಿಯಾಗಿ ಶಾಂತಿ ಕದ್ರದ ಮನೆಗಳಿಗೆಲ್ಲ ಹೋಗಿ ಅಂತೆಲ್ಲ ಆಜ್ಞಾಪನೆ ಮಾಡ್ತಾನಂತೆ. ಆದರೆ ಅವನ ಮಾತನ್ನು ಕೇಳಿದ ಪಿಯರ್ಸ್ ಮತ್ತು ಇದು ಇತ್ತಿಬ್ಬರು ಸಂಘಟಿತರಾದ ಫಾಕ್ಸ್ಲಿ ಮತ್ತು ಸೊಲೊಮನ್ ಮಹರ್ಷಿಗೆ ಕೋಪ ಬರ್ತದಂತೆ. ಈ ಪಿಯರ್ಸ್ ಕೌನ್ಸಿಲರ್ ಆದರೂ ಯಮನ್ ಸಹಾಯಕ್ಕೆ ಬಂದಾದರೂ ಕೂಡ ತಾನ್ಸ್ ಜಗಳಾಡಕ್ಕೆ ನಿಂತ್ಕೊಳ್ತಾನೆ. ಅಲ್ಲಿ ನಿಂತಿರೋ ಜನಗಳೆಲ್ಲ ಅವರಿಗೆಲ್ಲ ಗೇಲಿ ಮಾಡ್ತಾ ಇರ್ತಾರಲ್ಲ, ಅವ್ರ ವಿರುದ್ಧ ಜಗಳಾಡಕ್ಕೆ ಗಲಾಟೆ ಮಾಡ್ತಾರೆ ಅಂದ್ರೆ ಒಂಥರ ದೊಂಬಿ ಥರನೇ ಆಗ್ಬಿಡ್ತದೆ. ಈ ಕೌನ್ಸಿಲರ್ನ ದೊಂಬಿಲಿ ಸೇರೋದು ಇವ್ರು ಸರಿ ಹೋಗೋದಿಲ್ಲ. ಅದಕ್ಕೆ ಅವನೇಂತಾರಂತೆ, ನೀವು ಪಿ ಎಸ್, ನೀವು ಕೌನ್ಸಿಲರ್ ಆಗಿದ್ದು, ನೀವು ಯಾಂತಕ್ಕೆ ಜಗಳ ಮಾಡ್ತೀರಾ, ನಿಮ್ಮ ಪಾಡಿ ನೀವು ಮನೆಗೆ ಹೋಗ್ರಿ, ಬಿದ್ದಿದ್ದಾಯ್ತು ಎಲ್ಲ ಆಯ್ತು ಅಂತ ಅವನು ಎಷ್ಟೇ ಸಮಾಧಾನ ಮಾಡ್ತಾನೆ ಅವ್ನು ಚೌಕಿದಾರ, ಅವನು ಇಂಗ್ಲೀಷ್ನವನೇ, ಆದ್ರೆ ಇವ್ನು ಕೇಳೋದಿಲ್ಲಂತೆ. ಇವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿತ್ತಂತೆ. ಚೌಕಿದಾರನ ವಿರುದ್ಧನೇ ನಾನು ಯಾರೋ ಗೊತ್ತಾನೋ, ನೀನು ನನಗೇನು ಹೇಳಕ್ಕೆ, ಅದು ಯೂಶಲ ಮನಸ್ಸಲ್ಲಿ ಬರ್ತದೆ, ಅದು ಸೈಕಲಾಜಿಕಲಿ ಸ್ಪೀಕಿಂಗ್ ಅದು ಬರ್ತದೆ. ಅದು ನನಗೇನು ಹೇಳಿದ್ರು, ಕೌನ್ಸಿಲರ್ ಅಲ್ವಾ, ನೀನು ಆರ್ಡಿನರಿ ಕ್ಯಾಪ್ಟನ್, ನೀನೊಬ್ಬ ಇವನು, ನೀನು ನನಗೇನು ಹೇಳಿದಂತ ಅವನು ಮುಷ್ಟಿಗೆ ಬಂದು ಗುದ್ದಾಕ್ತಾನಂತೆ. ಅಲ್ಲಿ ಜಗಳ ಶುರುವಾಗ್ತದೆ. ಸೊ ಚೌಕಿದಾರ ಕ್ಯಾಪ್ಟನ್ ಏನು ಮಾಡ್ತಾನೆ, ಸೀದಾ ಮಾನ್ಯ ದಿವಸ ಹೋಗಿ ಗವರ್ನರ್ ಪಿಟ್ಟಿಗೆ ಫಿರ್ಯಾದ ಕೊಡ್ತಾನಂತ, ದೂರ ನೀಡ್ತಾನೆ. ಈ ಥರ ರಾತ್ರಿ ನಾನು ಇವನು ಜಗಳ ನೆಲೆಸಕ್ಕೆ ಹೋಗಿ ಅವ್ರಿಗೆ 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 ರಕ್ಷಣೆ ಮಾಡೋಕೆ ಹೋದ್ರೆ ನನಗೆ ಒಂದು ಏಟು ಕೊಟ್ಬಿಟ್ಟ ಇವನು ಮುಂದೆ ಅವನಿಗೆ ಕೊಡ್ತಾನಂತದ್ದು. ಸೊ ಸಾಕ್ಷಿ ಎಲ್ಲ ತರಿಸ್ತಾರಂತೆ, ಎಲ್ಲ ಆಯಿತು, ಅಪರಾಧಿಗಳು ತಪ್ಪಿತಸ್ಸುವಂತಾಗ್ತದೆ. ಆದರೆ ಸಲಹಾ ಮಂಡಳಿಯ ಸದಸ್ಯರಲ್ಲಿ ಇಬ್ಬರು ಸದಸ್ಯರು ವಿರೋಧ ಹಾಕಿಸ್ಬಿಡ್ತಾರಂತೆ. ಸರ್ವಾನುಮತ ಇಲ್ಲದೇ ಆದರೂ ಕೂಡ ಪಿಟ್ ಮಹಾಶಯ ಮೂವರಿಗೂ ನೌಕರಿಯಿಂದ ವಜಾ ಮಾಡುವ ಶಿಕ್ಷೆ ನೀಡಿಬಿಡ್ತಾನಂತೆ, ನೌಕರಿಯಿಂದ ವಜಾ ಮಾಡಾಕ್ಬಿಡ್ತಾನಂತೆ. ಆ ಪಿ ಎಸ್ ನನ್ನು ಸದಸ್ಯದಿಂದ ವಜಾ ಮಾಡುವುದಾಗಿ ನಿರ್ಧರಿಸಿದ. ಆದರೆ ಅವನ ತೀರ್ಪನ್ನು ಲಂಡನ್ನ ಮೇಲಧಿಕಾರಿಗಳು ಸಮ್ಮತಿಸಲಿಲ್ಲ. ಅವರು ಒಂದು ಸಣ್ಣ ತಪ್ಪಿಗೆ ಒಂದು ಅವನು ಮುಷ್ಟಿಗೆ ಹೊಡೆದಿದ್ದಕ್ಕೆ ಅವನ ಸದಸ್ಯತ್ವದಿಂದನೇ ಕಳಿಸ್ಬಿಡೋದು ಅಂತಂದ್ರೆ ಅರ್ಥ ಇಲ್ಲ. ಅದಕ್ಕೆ ಏನು ಅವನಿಗೆ ಅವನಿಗೆ ಆ ಥರ ಶಿಕ್ಷೆ ಕೊಡಬಾರ್ದು ಅಂತೇಳಿ ಬೇಡ ಅಂಥೇಳಿ ಅವರು ತೀರ್ಮಾನಿಸಿದ್ರಂತೆ. ಸೊ ಇದು ಇವನ ಕಾಲದಲ್ಲಿ ನಡೆದಿದ್ದು. ಇದು ನೀನು ಇವನು ಏನು ಮಾಡೋಕ್ಕಾಗಲ್ಲ, ಒಟ್ಟಾರೆ ಒಂದು 3 ವರ್ಷ ಹಂಗೂ ಹಿಂಗೂ ಮಾಡಿಕೊಂಡು ಒಂದು ಆಳ್ವಿಕೆ ನಡೆಸ್ತಾನೆ. 1735 ನಿವೃತ್ತ ರಿಟೈರ್ ಆಗಿಬಿಡ್ತಾನೆ. ಸೊ ನೀವು ಅವನು ವಾಪಸ್ಸು ಇಂಗ್ಲೆಂಡಿಗೆ ಕ್ಷೇಮವಾಗಿ ತೆರಳ್ತಾನೆ. ಇವನ ಕತೆ ಅಷ್ಟೇ. ಅವನ ಸ್ಥಾನ ಅಲಂಕರಿಸಿದ ಯಾರು ಅಂದರೆ ರಿಚರ್ಡ್ ಬೆನ್ ಎನ್ ಅಂತ. ಅವನು ಕೂಡ ತುಂಬ 9 ವರ್ಷ ಆಡ್ತಾನೆ. ಅವನು 9 ವರ್ಷದವರೆಗೆ ಮದ್ರಾಸ್ನ ಆಳ್ಬಿಡ್ತಾನೆ ಅವನು. ಅದು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅದೇನು ಅಂತಂದ್ರೆ ಈ ನವಾಯತ್ರ ಕತೆ. ನವಾಯತ್ರ ಹೇಗೆ ಇಲ್ಲಿ ಇಂಡಿಯಾದಲ್ಲಿ ಅವರು ಬಂದು ಸೆಟ್ಲ್ ಆದರು, ನವಾಯತ್ ಅಂತ ಹೆಸರು ಹೆಂಗೆ ಬಂತು ಅನ್ನೋ ವಿಷಯ ಮುಂದಿನ ಸಂಚಿಕೆ ನಾನು ಮಾತಾಡಲಿದ್ದೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ, ನಮಸ್ಕಾರಗಳು.